ಅವ ಹರಿಜನರವ ಇರಲಿ, ಅವ ಲಿಂಗಾಯತ ಇರಲಿ, ಅವ ಹಾಲು ಮತದವನೇ ಇರಲಿ, ಅವ ಯಾವುದೇ ಧರ್ಮದವನಿದ್ರು ಕೂಡ ಭಕ್ತ ಅನ್ನುವಂತ ಪದ ಬಹಳ ಶ್ರೇಷ್ಠದ. ಅದನ್ನು ಅಳವಡಿಸಿಕೊಂಡು ನೀವು ನಡೆದ್ರ ನಿಮ್ಮ ಜೀವನದಲ್ಲಿ ಕನಕದಾಸರು ಆಶೀರ್ವಾದ ಮಾಡಲಿ ತಿಳ್ಕೊಂಡು ಹೇಳಿ ಭಕ್ತ ಕನಕದಾಸರ ಬಗ್ಗೆ ಮಾತಾಡಿದಂತ ನಮ್ಮ ಊರಿನ ಹಿರಿಯರಾಗಿರುವಂತ ಒಂದು ಜ್ಞಾನದ ಒಂದು ದೇಗುಲ ಆಗಿರುವಂತ ಒಂದು ಪುರಾಣ ಪ್ರವಚನವನ್ನು ನೀಡುತ್ತಿರುವಂತ ಯಶವಂತಪುರವರಿಗೆ ಒಂದು ತುಂಬಿದ ಒಂದು ಧನ್ಯವಾದಗಳನ್ನು ಹೇಳುತ್ತಾ, ಈಗ ನಮ್ಮ ಊರಿನ ಒಬ್ಬ ಯುವ ನಾಯಕ ಆಗಿರುವಂತಹ ಶಿವಕುಮಾರ ಕೂಡ ಒಂದು ಎರಡು ಭಕ್ತ ಕನಕದಾಸರ ಬಗ್ಗೆ ಒಂದು ಎರಡು ಹಿತವಚನಗಳನ್ನು ನೀಡಬೇಕಾಯ್ತು. ಪ್ರಥಮವಾಗಿ ಈ 530ನೇ ಕನಕ ಜಯಂತ್ಯೋತ್ಸವದ ನಮ್ಮ ಊರಿನ ಎಲ್ಲ ಸಮಾಜ ಬಾಂಧವರಿಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಕನಕದಾಸರು ತಿರುಪರಿಚಯ ಹೇಳಲು ಇಚ್ಛಿಸುತ್ತೇನೆ. ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಜನಿಸಿದವರು. ಅಂಬಿಗರ ಚೌಡಯ್ಯನು ಕೂಡ ನರಸೀಪುರದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಜನಿಸಿದವನು. ಅದೇ ರೀತಿ ಬಾಡ ಗ್ರಾಮದಲ್ಲಿ ಜನಿಸಿದವನು ಇವನು. ಇವರ ತಂದೆಯ ಹೆಸರು ವೀರಪ್ಪ ಅಂತ, ತಾಯಿಯ ಹೆಸರು ಬಚ್ಚಮ್ಮತ. ಕುಡುಬಡವನಾಗಿದ್ದರು. ಕನಕ ಅಂದ್ರೆ ಬಂಗಾರ. ಬಂಗಾರ ನಿಧಿ ಸಿಕ್ಕಿದನ್ನು ನಾವು ಬಚ್ಚಿಕೊಳ್ತೇವೆ, ನಮ್ಮ ಮನೆಗೆ ಹೋಯ್ತು. ಬಂಗಾರ ನಿಧಿ ಸಿಕ್ಕಿದನ್ನು ಜನರಿಗೆ ಹಂಚಿದಂತ ಮಹಾಶರಣ ಇವನು. ಮತ್ತೆ ಕನಕದಾಸರು ಕೀರ್ತನೆಗಳು ಬಹಳ ಜೀವನದಲ್ಲಿ ಅಳಿಸಿಕೊಳ್ಳಬೇಕು. ಕನಕದಾಸರಿಗೆ ಈಗಾಗಲೇ ನಮ್ಮ ಹಿರಿಯರು